ಸಪೋರ್ಟ್ ಮಾಡ್ತು ಹಾಗೆ ನಮ್ಮ ಪ್ರಧಾನಿಗಳು. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಬಂದು ನನಗೆ ಪ್ರೋತ್ಸಾಹಿಸ್ತಿದ್ದೀರಾ ನೀವೆಲ್ಲರೂ, ಅದು ನನಗೆ ತುಂಬಾ ಐ ಮೀನ್ ತುಂಬಾ ಖುಷಿ ಕೊಡ್ತಾ ಇದೆ. ಇದೇ ತರ ಬೇರೆಯವರು ಈಗ ನನಗೆ ಮಾಡಿದ ತರ ಬೇರೆಯವ್ರಿಗೂ ಈ ತರ ಒಂದು ಹೋಪ್ ಬರುತ್ತೆ, ನೆಕ್ಸ್ಟ್ ನಾವು ಈ ತರ ಸ್ಟೆಪ್ ತಗೊಳ್ಬಹುದು ಆಸ್ ಎ ಕೋಚ್ ಆರ್ ಪ್ಲೇಯರ್, ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಇದ ಮುಂದೆ ಹೋಗ್ಬಹುದು ಅಂತ. ಆಮೇಲೆ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಟೋಕಿಯೋದಲ್ಲಿ ಟೋಕಿಯೋ ಜರ್ನಿ ಇದು 4 ಇಯರ್ಸ್ ಪ್ರಿಪರೇಷನ್, ಆದ್ರೆ ನಾನು ಮಿಡ್ ಅಲ್ಲಿ ಜಾಯ್ನ್ ಆದ ಟೀಮ್ ಜೊತೆ 2020 ಜಾಯ್ನ್ ಆದ್ಮೇಲೆ ಅಲ್ಲಿಂದ ಇವತ್ ತನಕ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲ ಇದ್ರಲ್ಲಿ, ಬಟ್ ತುಂಬಾ ಚೆನ್ನಾಗಿ ಇತ್ತು. ಟೋಕಿಯೋಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಾಗ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಯಾಕಂದ್ರೆ ಯಂಗ್ ಏಜ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಮ್ಮ ಪ್ಲೇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ತರ ಮೆಡಲ್ ವಿನ್ ಆಗಿಲ್ಲ, ಬಟ್ ಈವನ್ ದನ್ ಎಲ್ಲರ ಹಾರ್ಟ್ ಗೆದ್ದಿದೀವಿ ಅಂತ ಎಲ್ಲಾ ಕಡೆ ಸುದ್ದಿ ಬಂದಿದೆ. ಮೋದಿ ಅವರು ನಮಗೆ ಕಾಲ್ ಮಾಡಿ 2 ಸತಿ ಕಾಲ್ ಮಾಡಿ ಹೇಳಿದ್ದಾರೆ, ಕ್ವಾರ್ಟರ್ ಫೈನಲ್ ವಿನ್ ಆದಾಗಲೂ ಕಾಲ್ ಮಾಡಿ ನಮ್ಗೆ ಪ್ರೋತ್ಸಾಹಿಸಿದ್ದಾರೆ, ಕಂಗ್ರಾಟ್ಸ್ ಹೇಳಿದ್ದಾರೆ. ಅದೇ ತರ ನಾವು ಸೆಮಿಫೈನಲ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಸೋತಾಗ್ಲೂ ಅವ್ರು ಇಷ್ಟೇ ಹೇಳಿದ್ರು, ನಾವಿದ್ದೀವಿ, ನೀವು ಎಲ್ಲರ ಹೃದಯ ಗೆದ್ದಿದ್ದೀರಾ ನೀವು, ಅದೊಂದೇ ಸಾಕು, ಪ್ರಧಾನಮಂತ್ರಿ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ದೊಡ್ಡ, ಯಾವತ್ತೂ ಈ ತರ ನಡೆದಿಲ್ಲ ಅನ್ಸುತ್ತೆ. ಯಾವ ಟೂರ್ನಮೆಂಟ್ ಅಲ್ಲಿ